ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದಲ್ಲಿ ಇಂದು ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಗ್ತಿದೆ ದೃಶ್ಯದಲ್ಲಿ ಗಮನಿಸಬಹುದು ನಾನೀಗ ಹುಣಸೂರು ಪಟ್ಟಣದಲ್ಲಿರುವಂತಹ ರಂಗನಾಥ ಬಡಾವಣೆಯಲ್ಲಿದ್ದೇನೆ ಪ್ರತಿ ಬಾರಿಯೂ ರಂಗನಾಥ ಬಡಾವಣೆಯಿಂದ ಹನುಮ ಜಯಂತಿಯ ಉತ್ಸವವನ್ನು ಪ್ರಾರಂಭ ಮಾಡುವಂತಹದ್ದು ವಾಡಿಕೆ ಅದೇ ವಾಡಿಕೆಯಂತೆ ಈ ಬಾರಿಯೂ ಕೂಡ ರಂಗನಾಥ ಬಡಾವಣೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಸುಮಾರು ಒಂದು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಅಂದಾಜು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಹನುಮ ಜಯಂತಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ ಈ ಕಾರಣಕ್ಕಾಗಿ ಸುಮಾರು ಒಂದು ಸಾವಿರದ ಏಳ್ನೂರು ಪೊಲೀಸರನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಅದರ ಜೊತೆಗೆ ಒಂಬತ್ತು ಡಿ ಆರ್ ಎಂಟು ಕೆ ಎಸ್ ಆರ್ ಪಿ ತುಕಡಿಗಳನ್ನು ಕೂಡ ಭದ್ರತೆಗೆ ಬಳಸಿಕೊಳ್ಳಲಾಗ್ತಾ ಇದೆ ಇನ್ನು ನನ್ನ ಬಲಭಾಗದ ದೃಶ್ಯಗಳಲ್ಲಿ ಗಮನಿಸಬಹುದು ರಂಗನಾಥ ಬಡಾವಣೆಯಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನ ಸ್ಥಾನ ಇದು ಈ ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದವನ್ನ ಭಕ್ತರಿಗೆ ನೀಡುವ ಮೂಲಕ ಮೆರವಣಿಗೆಯನ್ನ ಪ್ರಾರಂಭ ಮಾಡಲಾಗುತ್ತೆ ಹನುಮ ಜಯಂತಿಯ ಕಾರ್ಯಕ್ರಮವನ್ನ ಪ್ರತಿ ಬಾರಿಯೂ ಇದೇ ದೇವಸ್ಥಾನದ ಮೂಲಕ ಪ್ರಾರಂಭ ಮಾಡಲಾಗುತ್ತೆ ಇನ್ನು ಈಗಾಗಲೇ ಹನುಮ ಜಯಂತಿ ಮೆರವಣಿಗೆಯಲ್ಲಿ ಭಾಗವಹಿಸುವ ಸಲುವಾಗಿ ಸಾಕಷ್ಟು ಬೇರೆ ಬೇರೆ ಗ್ರಾಮಗಳಿಂದ ಬಂದಿರುವಂತಹ ಉತ್ಸವ ಮೂರ್ತಿಗಳನ್ನ ಟೌನ್ ಹಾಲ್ನಲ್ಲಿ ಇಡಲಾಗಿದೆ ಆ ಉತ್ಸವ ಮೂರ್ತಿಗಳನ್ನು ಈ ಜಾಗಕ್ಕೆ ತಂದು ಇಲ್ಲಿಂದ ಮೆರವಣಿಗೆಯನ್ನು ಪ್ರಾರಂಭ ಮಾಡಲಾಗುತ್ತೆ ಈ ನಿಟ್ಟಿನಲ್ಲಿ ಭದ್ರತೆಗಾಗಿ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಮತ್ತು ಯಾವ ಜಾಗದಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ಹೇಗೆ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡಬೇಕು ಅನ್ನುವ ಸಲುವಾಗಿ ಎಸ್ ಪಿ ಆರ್ ರವರ ನೇತೃತ್ವದಲ್ಲಿ ಹಲವು ಸುತ್ತಿನ ಮಾತುಕತೆಗಳನ್ನು ಸಿದ್ಧತಾ ಕಾರ್ಯಗಳನ್ನು ಮತ್ತು ಭದ್ರತೆಗೆ ಸಂಬಂಧಪಟ್ಟಂತ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಮುಂದುವರೆದು ಗಮನಿಸಬಹುದಾಗಿದೆ ನಗರಸಭೆಯ ಅನುಮತಿ ಇರುವ ಕಡೆ ಮಾತ್ರ ಫ್ಲೆಕ್ಸ್ ಮತ್ತು ಹೋರ್ಡಿಂಗ್ಸ್ ಗಳನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಹನುಮ ಜಯಂತಿ ಸಾಗುವ ಮೆರವಣಿಗೆಯ ರೂಟ್ ಏನಿದೆ ಅಂದ್ರೆ ರಂಗನಾಥ ಬಡಾವಣೆಯಿಂದ ಪ್ರಸಾದ್ ಅಲ್ಲಿಂದ ಎಚ್ ಡಿ ಕೋಟೆ ಸರ್ಕಲ್ ಅಲ್ಲಿಂದ ಸಂವಿಧಾನ ಸರ್ಕಲ್ ಅಲ್ಲಿಂದ ಮತ್ತೆ ಬಜಾರ್ ರೋಡ್ ಜೆ ಎಲ್ ಬಿ ರೋಡ್ ಅನ್ನ ಸಾಗಿ ಅಹ್ ಹನುಮ ಜಯಂತಿಯ ಮುಖ್ಯ ಘಟ್ಟವಾಗದಂತಹ ಹನುಮ ದೇವಸ್ಥಾನದ ಭಾಗದಲ್ಲಿ ಅಂತ್ಯಗೊಳಿಸಲಾಗುತ್ತೆ ಅದಕ್ಕಾಗಿ ರಸ್ತೆಯುದ್ದಕ್ಕೂ ಪೊಲೀಸ್ ಭದ್ರತೆ ಜೊತೆಗೆ ಫ್ಲೆಕ್ಸ್ ಗಳನ್ನ ಅಳವಡಿಸುವಂತಹದ್ದು ಗಳನ್ನ ಅಳವಡಿಸುವಂತಹದ್ದು ಭಗವದ್ ಅಲಂಕಾರಕ್ಕಾಗಿ ಬಳಸ್ಕೊಂಡಿರುವಂತಹದ್ದು ಇಂತಹ ಹಲವಾರು ಸನ್ನಿವೇಶಗಳು ಕಂಡು ಬರ್ತಾ ಇದ್ದಾವೆ ಇನ್ನು ನನ್ನ ಬಲಭಾಗದ ಮತ್ತೊಂದು ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಶಾಮಿಯಾನವನ್ನ ಅಳವಡಿಸಿಕೊಳ್ಳುವ ಮೂಲಕ ಭಕ್ತರಿಗೆ ಬೇಕಾದಂತಹ ಕುಡಿಯೋ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಇಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಮತ್ತಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ ಅದೇನು ಅಂತಂದ್ರೆ ಗ್ರಾಮದಲ್ಲಿಯೂ ಕೂಡ ಹಬ್ಬದ ವಾತಾವರಣ ಇದೆ ಪ್ರತಿ ಬ ಮನೆಯಲ್ಲೂ ಕೂಡ ಹನುಮ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸುವುದರ ಜೊತೆ ಜೊತೆಗೆ ಗ್ರಾಮದ ಒಂದಷ್ಟು ರಸ್ತೆಗಳಿಗೆ ರಂಗೋಲಿಗಳನ್ನು ಹಾಕುವ ಮೂಲಕ ಸೆಲೆಬ್ರೇಷನ್ ರಂಗೋಲಿಯ ದೃಶ್ಯಗಳಲ್ಲಿ ನೀವು ಗಮನಿಸಬಹುದಾಗಿದೆ ಒಟ್ಟಾರೆಯಾಗಿ ಹನುಮ ಜಯಂತಿಯ ಕಾರ್ಯಕ್ರಮ ಪ್ರತಿ ಬಾರಿಯೂ ಅತ್ಯಂತ ವ್ಯವಸ್ಥಿತವಾಗಿ ಹುಣಸೂರಿನಲ್ಲಿ ನಡೆಯುತ್ತೆ ಈ ಬಾರಿಯೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕಾಗಿ ಹುಣಸೂರಿನ ಪಟ್ಟಣದ ನಿವಾಸಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕ್ಯಾಮ್ರಾಮನ್ ನಾಗಸುಂದರ ಜೊತೆಗೆ ರಂಗಸ್ವಾಮಿ ವಿಸ್ತಾರ ನ್ಯೂಸ್ ಮೈಸೂರು ವಿಸ್ತಾರ ನ್ಯೂಸ್ ನಿಖರ ಜನಪರ